కోటి శత్రు ఆహా సభ కింద ప్రజలు ఇవరెల్లారూ ఉండాకుంట ఉన్నాకు వాళ్ళ ఇద్దరికిలొత్త ಯಾಕಂದ್ರೂರು ದೇವಾನ ದೇವತೆ ಒಳಗ ಆ ಮೂವತ್ಮೂರು ಕೋಟಿ ದೇವಾನ ದೇವತೆಗಳ ಹೆಸರು ಹೇಳ ಯಾಕಿಲ್ಲ ಬರ್ಬೇಕ ಅಂತ ಹೇಳ ಅದಕ್ಕೆ ಏನಾಯ್ತು ಅಂತ ಕೇಳುವನೇ ಬ್ರಹ್ಮ ಹೌದೌದೌದು ಅನ್ನವೇ ಬ್ರಹ್ಮ ಬ್ರಹ್ಮವೇ ಅನ್ನ ಹೌದಲ್ಲ ಎಲ್ಲಾ ತರದಿಂದ ಬ್ರಹ್ಮ ಪ್ರಾಣಿ ಪಕ್ಷಿಗಳ ಮೇಲೆ ತಿಳಿ ಹುಲ್ಲು ಮೇವು ಆಗಿ ಜನನಾದ ಅನ್ನವಾದ ಇಲ್ಲೇ ಸುಮ್ಮ ಏನ್ ನಡೆದ ಹದಿನೆಂಟು ಹದಿನೆಂಟು ಅಂತ ಹೇಳಿ ದೆವ್ ಬಡಕೋದ ಹದಿನೆಂಟು ದೆವ್ ಇರ್ಲಿಲ್ಲ ಅಂತ ನೋಡ್ತಿದ್ದೀನಿ ದೆವ್ ಅಲ್ಲ ಬಿಡಿಸಿ ನೀನು ಜುಟ್ಟಾಗಿ ಬಡಕ್ ಕಳಿಸು ಇದು ಹಿಂಗಿದ್ದ ಕಾಲದಾಗ ನಿಮ್ಮವ್ರು ಹೆಂಗ್ ಹತ್ತಕರು ನೀವ್ ಯಾರ ಅನ್ನ ಮಾಡಿದೀರಿ ಯಾರ ಅನ್ನ ಮಾಡ್ರಿ ನೀವ್ ಯಾರ ಅನ್ನ ಆಗಿದ್ದೀರಿ ಶಿವಣ್ಣ ಆಗಿರ್ಬೇಕು ಅನ್ನ ಅದಾವ್ ಯಾರು ನೀವ ಇವ ಆಗಿರ್ಬೇಕಲ್ಲೇ ಅನ್ನ ಆಗಿಲ್ಲ ಇನ್ನೊಂದು ಉದಾಹರಣೆ ಏನಪ್ಪ ಗುರುವಳಿ ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ಬೇಕ ಹೆಂಗ ಹೆಂಗಂತಂದ್ರ ಈ ಬ್ರಹ್ಮ ಇದ್ದಂತ ಇವ್ರ ಎಲ್ಲಾರು ಕೂಡಿಕೊಂಡ ಒಬ್ಬ ಋಷಿ ಮುನಿ ಎಂದಕ ಅನ್ನ ನೀಡಂತೇಳಿ ಹೋದ್ರು ಆವಾಗಿನ ಟೈಮ್ದಾಗ ಒಂದ ದಿವಸ ರಾಶಿ ಮಾಡಿ ಅವತ್ತ ಅನ್ನ ಮಾಡಿ ಅವತ್ತ ಹಾಕಿದೆ ಒಂದ ದಿವಸಕ್ಕೆ ಹೆಣ್ಮಕ್ಳ ಇತಿಹಾಸದಾಗ ಐತಿ ಅಂದ್ರೆ ಹದಿನೆಂಟು ಪುರಾಣದಾಗ ತಂದು ನನಗೆ ತೋರ್ಸಿಲ್ಲ ತಿನ್ನುದಕ್ಕ ಉಡುದಕ್ಕ ತೊಡುದಕ್ಕ ಮಲಗುದಕ್ಕ ಇದಕ್ಕೆಲ್ಲಕ್ಕೂ ಹೆಚ್ಚಾಗಬೇಕಾದ್ರ ಒಬ್ಬಕ್ಕೆ ಇದ್ದಾಗ ಹೆಚ್ಚಾಗಿದ್ವು ಯಾವ್ದಾಲ ಹೆಚ್ಚಾಗಿದ್ವು ನನಗ ಅದನ್ನ ಹೇಳ್ರಿ ಮೊದಲ ಹೇಳ್ರಿ ಚೆನ್ನಾಗಿ ವಿಷಯ ಮಾತಾಡ್ರಿ ಚರ್ಚೆ ಮಾಡ್ರಿ ಡೋಂಗಿಯಲ್ಲಿ ಹದಿನೆಂಟರ ಸರ್ ಇದಿರ್ಲಿಲ್ಲ ನೋಡ್ತಿದ್ ಎಲ್ಲಾನು ಕರೆಕ್ಟ್ ಆಗಿ ಹೆಂಗ್ಯಾಗ ಇದು ಯಾರು ಹಿಂಗ್ ನಾವು ಡೋಂಗಿ ಆಗಿದ್ ನೋಡಿದ್ರೆ ಜಗತ್ತು ಮಾತಾಡದೈತಿ ಜಗತ್ತು ನಾವು ಸುಳ್ಳು ಹೇಳ್ರಿ ಕೇಳ್ತಿ ಕರೆ ಹೇಳ್ರಿ ಕೇಳ್ತಿ ಏನ್ ಬೇಕಾದಾಗ ನಿಂತ್ಕೊಂಡು ಕೇಳಿ ಹಿಂತಾವ್ರಿ ಹೆಂಗಂತ ಹೇಳಿ ಎಲ್ಲದಕ್ಕೂ ಒಂದೊಂದು ಸಿದ್ಧಾಂತ ಮಾಡಿ ತೋರಿಸ್ಲಿಲ್ಲ ಬಿಡಬೇಡ ನಿನಗೆ ಹತ್ತು ಮಂದಿ ಒಳಗೆ ಬಂದ ಏಳಂತು ಮಂದಿ ಅದ ಕರೆ ಆದಾರ ಅಂದ್ರೆ ನಾನು ಬಿಡಪ್ಪ ಪುಣ್ಯಾತ್ಮ ಹೆಗ್ಗಡೆ ಸುಮ್ಮ ಗುದ್ದ ತೋಡಿ 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 ಉಗುರು ಮಾಟ ಮಾಡ್ಕೋಬೇಡೋ ಶಿವಣ್ಣ ಹೋಳಿಗೆ ಹೋಳಿಗೆ ಓದಿದ್ರೆ ಏನಾಗ್ತದ ಇದರಿಂದ ಏನು ದೊರಕ್ತದ ನೀವು ಮಾಡುವಂತ ವಿದ್ಯಾ ನಿಮ್ಮ
ಶ್ರೀಮಂತಕ್ಕಿರ್ತಕ್ಕಂಥ ವಿದ್ಯೆ ಆದ ಸೊಕ್ಕಿನ ವಿದ್ಯೆ, ಅಹಂಕಾರದ ವಿದ್ಯೆ, ಅಹಮ್ಮ ದುರಹಂಕಾರದ ವಿದ್ಯೆ, ಹೌದಾ? ಅದು ಯಾವತ್ತೂ ಶುದ್ಧ ಆಗುದಿಲ್ಲ. ಮೊದಲು ನಾವು ಶುದ್ಧ ಆಗುತ್ತೆ, ಆಮೇಲೆ ಇದೆಲ್ಲ ಶುದ್ಧ ಆಗತ್ತೆ. ಜಗತ್ತ ಮೇಲೆ ಹೆಂಗಂತ ಮಹಾತ್ಮರಾಗಿ ಹೋಗ್ಯಾರ ಹೆಂಗ ಗೊತ್ತೈತೇನ್ರಿ? ಎಲ್ಲ ನೀನೇ ಅಂತ ಮಹಾತ್ಮರಾಗಿ ಸೇರ ಎಲ್ಲ ನಾವು ಮುದ್ದೆ ಮಾಡ್ಬೇಡಂತ ಹೇಳಕತ್ತೀನಿ ನಿಮಗೆ. ಅದನ್ನ ಮಾಡ್ರಿ, ಇದನ್ನ ಮಾಡಿದ್ರು ಮಾತ್ರ ನಿಮಗೆ ಆದ್ರೂ ಮುಕ್ತಿ ಸಿಗ್ತದಿಲ್ಲ. ಅದ್ರ ಮುಕ್ತಿ ಸಿಗಕ್ ಸಾಧ್ಯನೇ. ಇದ್ರೊಳಗೆ ಸೇವಾ ಮಾಡ್ಯಾವಂದ್ರೆ ಹೆಸರು ಉಳಿಸ್ಬೇಕಪ್ಪ ಬುದ್ಧಿಯ ಹೆಸರು. ಮಾನಸಿಕ ವಾಚಕ ಕಾಯಕ ಅನ್ನುವಂತ ಮೂರು ಭಕ್ತಿ, ಮಾನಸಿಕ ವಾಚಕ ಕಾಯಕ ಅನ್ನುವಂತ ಮೂರು ಭಕ್ತಿ. ಮಾನಸಿಕ ಭಕ್ತಿನ ಬೇರೆ, ವಾಚಕ ಭಕ್ತಿನ ಬೇರೆ, ಕಾಯಕ ಭಕ್ತಿನ ಬೇರೆ. ಹೆಣ್ಮಕ್ಳಿಗಾಗಿ ಸತ್ತವ್ರು ಗಂಡ್ಮಕ್ಳಿಗಾಗಿ ಸತ್ತವ್ರು ಯಾ ಹೆಣ್ಮಕ್ಳು ಇಲ್ಲ ಅಂತ ಹೇಳಿದೀನಿ. ಗುರುಗಳು ಹಿಂಗ್ ಹೇಳ್ಯಾರ ಅವ್ರ. ಅದಕ್ಕೆ ಪುರಾಣ ಹೇಳ್ತದ, 18 ಪುರಾಣ ಏನ್ ಹೇಳ್ತದ? ಗಂಡಿಗಾಗಿ ಸತ್ತ ಹೆಂಗಸರು ಎಷ್ಟೋ ಜನ ಆಗಿ ಹೋಗ್ಯಾರು ಹಿಂದಿನ ಕಾಲದೊಳಗ. ಮಮ್ಮಿಗಾಗಿ ಸತ್ತಾರ, ಅಪ್ಪಗಾಗಿ ಸತ್ತಾರ, ಚಾಚಾಗಾಗಿ ಸತ್ತಾರ. ಅದಕ್ಕೆ ಪ್ರೀತಿ ಮಾಡಿರ ಇದನ್ನ ಮಾಡಿರ ಯಾವ್ದಾರ ಒಂದ್ ಸ್ವಲ್ಪ ಮಾನ್ಯ ಮಾನ್ಯ ಊರಾಗ ಒಂದ್ ಯಾರ ಊರ್ ಹಾಕೊಂಡು ಮೆಟ್ಟದು ಮೆಟ್ಟದ್ದು. ಅದಕ್ಕೆ ಅವ್ರಿಗೆ ಸತ್ತವ್ರು ಬಾಳ ಮಂದಿ ಇದಾರ, ಇವ್ರಿಗೆ ಸತ್ತವ್ರು ಬಾಳ ಮಂದಿ ಇದಾರ. ಈಗ ಸಾಗುಂದ ಹೇಳಕ್ ಈಗಂತೂ ಹೆಚ್ಚಾಗೈತಿ. ಈಗ ಅದ್ರ ಹೇಳಕ್ ಮಾತಾಡ್ತಾರೆ ನಿನಗೇನ ತಿಳದತಿ ಕತ್ತೆ ಹಂಗ ಅಪ್ಪೇ
ನೀವ್ ಅಂದಾಗ ಆಗೈತ್ರಿ ಅದ ಮಾತಿನೊಳಗ ಮಾತಿಲ್ಲದವ್ರ ಅದಕ್ಕ
ಮಾತಿನೊಳಗ ಮಾತಿರಬೇಕು. ನಾನು ಮೊದಲೇ ಹೇಳಿದ್ದೀನಿ ನಿಮಗ, ಒಂದ್ ಗುಡಿ ಹತ್ತಿ ಹೋಗಿ ಈ ಮಂದಿರದೊಳಗ ವೀರಪ್ಪನ ಸನ್ನಿಧಿಗೆ ಹೋಗಿ ನಾವು ನಮಸ್ಕಾರ ಮಾಡ್ಬೇಕಾದ್ರ ಒಂದೇ ಮೆಟ್ಲ ಎರಡನೇ ಮೆಟ್ಲ ಹತ್ತಿ ಆಮೇಲೆ ಅವನಂತಕ್ಕೆ ಹೋಗ್ಬೇಕ. ಒಂದೊಂದು ಮೆಟ್ಲ ಹತ್ತಿಕೊಂಡ ಸಾಹಿತ್ಯ ಮುಗಿದ ಬಗ್ಗೆ ಚಿಂತಿಸಿ ಫಲವೇನು ಕಟ್ಟಿದೀಯ.